ಪಬ್ಲಿಕ್ ಶಾಲೆ ವಿಜಯಪುರ ಎರಡನೇ ತರಗತಿಯ ಪಾಠ ಬೋಧನೆಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಓದಿದ ಪದಗಳು ಮತ್ತು ಪದಗಳ ಅರ್ಥಗಳನ್ನು ತಿಳಿದುಕೊಂಡಿದ್ದೀರಿ. ಇಂದಿನ ತರಗತಿಯಲ್ಲಿ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಪದ್ಯಪಾಠ ಒಂದು, ಬಣ್ಣದ ಹಕ್ಕಿ. ಪದ್ಯ ವಿವರಣೆ: ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಮಗು ಇಲ್ಲಿ ಹಕ್ಕಿಯನ್ನ ಕರೀತಾ ಇದೆ. ಅದು ಯಾವ ರೀತಿ? ಪ್ರೀತಿಯಿಂದ ಕರೀತಾ ಇದೆ. ಬಾರಲೆ, ಬಾರಲೆ ಹಕ್ಕಿ, ಏ ಬಣ್ಣದ ಹಕ್ಕಿ ಬಾ. ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಹಾರ್ತಿಲ್ಲ ಹಾರುವಂತ ಹಕ್ಕಿ, ಬಾ ಇಲ್ಲಿ ಅಂತ ಮಗು ಕರೀತಾ ಇದೆ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಇಲ್ಲಿ ಮಗು ಏನ್ ಮಾಡ್ತಿದೆಪ್ಪ ಅಂತಂದ್ರ, ಆ ಹಕ್ಕಿಯನ್ನ ಯಾಕೆ ಕರಿಲಿಕ್ಕತ್ತದ ಅಂತಂದ್ರ, ಗೆಳೆಯರು ಆಡಲು ಯಾರೂ ಇಲ್ಲ. ಏನು ಇಲ್ಲಿ ಗೆಳೆಯರು, ಆ ಮಗುವಿನ ಜೊತೆಗೆ ಆಡಲು ಯಾರೂ ಇಲ್ಲ, ಸ್ನೇಹಿತರು. ಗೆಳೆಯರು ಅಂದ್ರೆ ಸ್ನೇಹಿತರು, ಮಿತ್ರರು, ಯಾರೂ ಇಲ್ಲ. ಅದಕ್ಕೆ ನೀ ನನ್ನ ಜೊತೆ ಆಟ ಆಡ್ಲಿಕ್ಕೆ ಬಾ ಅಂತ ಕರಿತಾ ಇದೆ. ಹಾಗೆ ಕಳೆಯುವುದೆಂತೂ ವೇಳೆಯೇನಿಲ್ಲ, ಹಾಗೇನೆ ನಾ ಸಮಯವನ್ನ ಹೇಗೆ ವ್ಯಯ ಮಾಡಲಿ, ಹೇಗೆ ಕಳೀಲಿ, ಹಾ ಹೇಗೆ ನನ್ನ ಟೈಮ್ ಪಾಸ್ ಮಾಡಲಿ ಅಂತ ಮಗು ಆ ಹಕ್ಕಿಗೆ ಕೇಳ್ತಾ ಇದೆ. ಬಾಬಾ ನನಗೂ ಹಾಡಲು ಕಲಿಸು, ನನಗೂ ನೀ ಏನ್ ಮಾಡು, ನಿನ್ ತರನೇ ನನಗೂ ಹಾಡ್ಲಿಕ್ಕೆ ಕಲಿಸು ಅಂತ ಕೇಳ್ತಾ ಇದೆ. ಹಾಗೆ ನನಗೆ ನಿನ್ ತರ ಹಾರ್ಲಿಕ್ಕೂ ಕಲಿಸು ಅಂತ ಮಗು ಹಕ್ಕಿಯನ್ನ ಕೇಳ್ತಾ ಇದೆ. ಅವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು. ಅವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ನೋಡಿಲೇ ಮಗು ಏನ್ ಮಾಡ್ತದಪ್ಪ ಅಂದ್ರ, ಹಕ್ಕಿಗೆ ಆಸೆಯನ್ನ ತೋರಿಸ್ತದ, ಆಮಿಷವನ್ನು ಸಹ ತೋರಿಸ್ತದ. ಏನಂತ ನೋಡ್ರಿ, ನಮ್ಮ ತಾಯಿ ಅಂದ್ರೆ ಅವ್ವ ಎಲ್ಲಿ ಹೋಗ್ಯಾಳಪ್ಪ ಅಂತಂದ್ರ, ನೀರಿಗೆ ಹೋಗ್ಯಾಳ. ಅದಕ್ಕ ಆನಂತರ ನೀರಿಗೆ ಹೋಗ್ಯಾಳ ಅಮ್ಮ. ಅಪ್ಪ ಎಲ್ಲಿ ಹೋಗ್ಯಾರ ಅಂದ್ರ, ಪೇಟೆಗೆ ಹೋಗ್ಯಾರ. ಅವ್ರ ಪೇಟೆಯಿಂದ ಬಂದ ನಂತರ ಅವನು ಬರಲಿ ಅಪ್ಪನು ಬರಲಿ, ಇಬ್ರು ಬಂದ ನಂತರ ಏನ್ ಮಾಡ್ತೀನಿಪ್ಪ ಅಂದ್ರೆ, ನಾನು ನಿನಗ ತಿನ್ನಲು ಹಣ್ಣನ್ನು ಕೊಡ್ತೀನಿ ಅಂತ ಮಗು ಇಲ್ಲಿ ಹಕ್ಕಿಗೆ ಹೇಳ್ತಾ ಇದೆ. ನನಗೂ ಎರಡು ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನೋಡಿಲಿ ಮಗು ಏನ್ ಮಾಡ್ತದ, ನಿನ್ ತರಾನೇ ನನಗೂನು ರೆಕ್ಕೆಗಳನ್ನ ಹಚ್ಚು. ಆನಂತರ ಅದೇ ರೀತಿಯಾಗಿ ಬಣ್ಣದ ಪುಚ್ಚವನ್ನು ಸಹ ನನಗ ಚುಚ್ಚು. ಆಮೇಲೆ ನೆತ್ತಿಯ ಮೇಲೆ ಅಂದ್ರೆ ತಲೆಯ ಮಧ್ಯದ ಭಾಗದಲ್ಲಿ ಏನ್ಮಾಡು, ಜುಟ್ಟನ್ನು ಹಚ್ಚು. ಈ ರೀತಿಯಾದಂತ ಜುಟ್ಟವನ್ನು ಹಚ್ಚು. ಹಾಗೇನೆ ಮೆಲ್ಲನೆ, ಮೆಲ್ಲನೆ ಏನ್ಮಾಡು, ಮೇಲೆ ಹಾರಲು ಹಚ್ಚು ಅಂತ ಮಗು ಕೇಳ್ತಾ ಇದೆ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ. ಹಾಗೆ ಹಾಗೇನೆ ಮಗು ಏನಂತದ, ನಾನು ನೀನು ಇಬ್ರು ಸೇರಿ ಏನ್ ಮಾಡುನು, ಮುಗಿಲಿನ ಕಡೆಗೆ, ಮುಗಿಲು ಅಂತಂದ್ರ ಆಕಾಶದ ಕಡೆಗೆ ಹಾರೋಣಂತ.
ಆನಂದದಿಂದಲೇ ಸಂತೋಷದಿಂದ ಹಾರೋಣಂತ. ಹೆಂಗಪ್ಪ ಅಂತಂದ್ರೆ ಅದು ಅಲ್ಲಿಂದಿತ್ತ ಇಲ್ಲಿಂದತ್ತ ಅಂದರೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಏನು ಮಾಡೋಣ, ಹಾರೋಣ, ನಲಿಯೋಣ, ಸಂತೋಷದಿಂದ ಆಡೋಣ ಅಂತ ಮಗು ಹಕ್ಕಿಯನ್ನು ಕರೀತಾ ಇದೆ. ಈ ಪದ್ಯವನ್ನು ಬರೆದವರು ಸೀಫಾ ಕಟ್ಟಿಮನಿಯವರು. ಧನ್ಯವಾದಗಳು.